ನಮಸ್ಕಾರ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಬನ್ನಿ ನಾವು ಇಂದು ಅಂತಾರಾಷ್ಟ್ರೀಯ ಖ್ಯಾತಿಯ ಚಿಕಿತ್ಸಕ ಮತ್ತು ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರಾದ ಕೃಷ್ಣ ಗುರುಜಿಯವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿಯವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನೀವು ಹಿಂದಿನ ಸಂಚಿಕೆಯಲ್ಲಿ ನಮಗೆ ನಾನಾ ಮುದ್ರೆಗಳನ್ನು ಹೇಳ್ಕೊಟ್ಟಿದ್ದೀರಾ ಅದರಲ್ಲಿ ಜ್ಞಾನ ಮುದ್ರೆ ವಾಯು ಮುದ್ರೆ ಚಿನ್ ಮುದ್ರೆ ಚಿನ್ಮಯ ಮುದ್ರೆ ಅಂತೆಲ್ಲ ಆದರೆ ನಾವು ಅದನ್ನು ಅಭ್ಯಾಸ ಮಾಡೋಕ್ಕೆ ಹೋದಾಗ ನಮಗೆ ಕೆಲವೊಂದು ಸಂದೇಹಗಳು ಬರ್ತಾ ಇದ್ದಾವೆ ನೀವು ಅದನ್ನು ಸ್ವಲ್ಪ ಖಚಿತಪಡಿಸ್ಕೊಡ್ತೀರಾ ನಮಗೆ ಖಂಡಿತ ಕೇಳಿ ಈಗ ಮೊದಲೇದಾಗಿ ಬರ್ತಾ ಇರೋ ಪ್ರಶ್ನೆ ಏನು ಅಂದರೆ ನಾವು ಮುದ್ರೆಗಳನ್ನು ಮಾಡಬೇಕಾದ್ರೆ ಎಷ್ಟು ಒತ್ತಡನ ಹಾಕಬೇಕು ಎಷ್ಟು ಒತ್ತಡ ಮುದ್ರೆಗಳಲ್ಲಿ ಹಾಕಬೇಕು ಅನ್ನೋ ವಿಚಾರದಲ್ಲಿ ಮುದ್ರೆಗೆ ಸಂಬಂಧಪಟ್ಟ ಮೊದಲನೇ ಕಂತಿನಲ್ಲೇ ನಾನು ಖಚಿತಪಡಿಸಿದ್ದೀನಿ ಒತ್ತಡ ಅಂತಕ್ಕಂಥ ಪದ ಮುದ್ರೆನಲ್ಲಿ ಬರದೇ ಬೇಡ ಮುದ್ರಾ ವಿಜ್ಞಾನವೇ ಬೇರೆ ಒತ್ತಡ ಚಿಕಿತ್ಸಾ ವಿಧಾನವೇ ಬೇರೆ ಒತ್ತಡ ಚಿಕಿತ್ಸಾ ವಿಧಾನಕ್ಕೆ ಬಂದಾಗ ಒತ್ತಡದ ಬಗ್ಗೆ ಮಾತಾಡೋಣ ಮುದ್ರೆಗಳನ್ನು ಮಾಡಬೇಕಾದ್ರೆ ಈಗಾಗಲೇ ಹೇಳಿರೋ ಹಾಗೆ ಎರಡು ಬೆರಳುಗಳಲ್ಲಿ ನೀವು ಒಂದು ಸಣ್ಣ ಒಂದು ಪೇಪರ್ನ ತುಣುಕನ್ನು ಇಟ್ಕೊಳ್ಳೋದಕ್ಕೆ ಎಷ್ಟು ಶಕ್ತಿಯನ್ನು ಉಪಯೋಗಿಸ್ತೀರೋ ಅಷ್ಟು ಸಾಕು ಅದಕ್ಕಿಂತ ಹೆಚ್ಚಿಗೆ ಬೇಕಾಗಲ್ಲ ಓಕೆ ಈಗ ನನಗೆ ಕೆಲವೊಂದು ಸಂದೇಹಗಳಲ್ಲಿ ಇನ್ನೊಂದು ಸಂದೇಹ ಏನು ಅಂತಂದರೆ ಈಗ ನಾವು ಬಸ್ಸಲ್ಲಿ ಹೋಗಬೇಕಾದ್ರೆ ಅಥವಾ ಟಿ ವಿನ ನೋಡಬೇಕಾದ್ರೆ ಅಥವಾ ಆಫೀಸಲ್ಲಿ ಸ್ವಲ್ಪ ಹೊತ್ತು ಟೈಮ್ ಇದೆ ಆ ಟೈಮಲ್ಲಿ ಅದನ್ನು ಮಾಡ್ಬೋದಾ ಮಾಡಿ ಯಾವಾಗಲಾದರೂ ಮಾಡಿ ಮುದ್ರಾ ವಿಜ್ಞಾನವನ್ನು ಅಭ್ಯಾಸ ಮಾಡೋಕ್ಕೆ ಇಂಥದ್ದೇ ನಿರ್ದಿಷ್ಟವಾದ ಕಾಲಾವಕಾಶ ಅಂತ ಹೇಳಿಲ್ಲ ನೀವು ಅದನ್ನು ಊಟಕ್ಕೆ ಮುಂಚೆ ಮಾಡಿ ಊಟ ಆದಮೇಲೆ ಮಾಡಿ ಯಾವಾಗ ಬೇಕಾದರೂ ಮಾಡಿ ಆದರೆ ಈಗ ಉದಾಹರಣೆಗೆ ಟಿ ವಿ ನೋಡ್ತಾ ಮಾಡ್ಬೋದಾ ಅಂತಂದರೆ ಇಲ್ಲ ಟಿ ವಿ ನೋಡಿ ಇಲ್ಲ ಮುದ್ರೆ ಮಾಡಿ ಯಾಕೆ ಅಂದರೆ ಮಾಡ್ತಾ ಇರತಕ್ಕಂಥದ್ದು ಮುದ್ರಾ ವಿಜ್ಞಾನ ಏನು ಔಷಧಿ ರಹಿತ ಪರ್ಯಾಯ ಚಿಕಿತ್ಸಾ ವಿಧಾನಗಳಲ್ಲಿ ಒಂದು ಚಿಕಿತ್ಸಾ ವಿಧಾನ ಇದು ಅತ್ಯಂತ ಸರಳವಾಗಿ ಸುಲಭವಾಗಿ ಪ್ರತಿಯೊಬ್ಬರೂ ಮಾಡೋದಕ್ಕೆ ಸಾಧ್ಯವಾಗುವಂತಹ ಒಂದು ಚಿಕಿತ್ಸಾ ವಿಧಾನ ಚಿಕಿತ್ಸೆ ಏನಕ್ಕೆ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮಲ್ಲಿ ಯಾವುದೋ ಒಂದು ಕಾಯಿಲೆ ಅಥವಾ ತೊಂದರೆ ಏನೋ ಒಂದು ಇದೆ ಆ ತೊಂದರೆಯನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ನೀವು ಮಾಡ್ತಾ ಇರತಕ್ಕಂಥದ್ದು ಅಂತಹ ಸಂದರ್ಭದಲ್ಲಿ ನಿಮ್ಮ ಗಮನ ಪರಿಹಾರ ಆಗೋದ್ರ ಬಗ್ಗೆ ಇರಬೇಕೇ ವಿನಃ ಮತ್ತೇನೋ ನೋಡ್ತಾ ನೀವು ಮಾಡ್ತಾ ಇದ್ರೆ ಇದರ ಬಗ್ಗೆ ಗಮನ ಕಡಿಮೆ ಆಗುತ್ತೆ ಆಗ ಕಡಿಮೆ ಆದಾಗ ಏನಾಗುತ್ತೆ ನಿಮ್ಗೆ ಇದು ಕೆಲಸ ಮಾಡ್ತಾ ಇದೆಯೋ ಇಲ್ವೋ ಸರಿಗೆ ವರ್ಕ್ ಆಗುತ್ತೋ ಇಲ್ವೋ ನಾನು ಮಾಡ್ತಾ ಇರೋದು ಸರಿನೋ ಇಲ್ವೋ ಈ ಥರ 108 ಗೊಂದಲಗಳಾಗುತ್ತೆ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿದಷ್ಟು ಫಲ ಜಾಸ್ತಿ ಇಲ್ಲಾಂದ್ರೂ ಅದ್ರ ಕೆಲಸ ಅದು ಮಾಡೇ ಮಾಡುತ್ತೆ ನಿಮ್ಮ ಗಮನ ಅದರ ಬಗ್ಗೆ ಇದ್ರೆ ನಿಮಗೆ ನಂಬಿಕೆ ಮತ್ತೆ ಏಕಾಗ್ರತೆ ಜಾಸ್ತಿ ಆಗುತ್ತೆ ಈಗ ನೀವು ಮುದ್ರೆಗಳ ಬಗ್ಗೆ ಹೇಳ್ಕೊಡ್ತಾ ಹೆಚ್ಚು ಮತ್ತೆ ಕಡಿಮೆ ಮತ್ತೆ ಸಮತೋಲನ ಇದ್ರ ಬಗ್ಗೆ ಇನ್ನೊಮ್ಮೆ ಹೇಳಿ ಗುರುಜಿಯವರೇ ಹೆಚ್ಚು ಕಡಿಮೆ ಸಮತೋಲನ ಅನ್ನೋದಕ್ಕಿಂತ ಅದರದೇ ಆದಂತ ಒಂದು ಶೈಲಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಐದು ಬೆರಳುಗಳು ಐದು ತತ್ವವನ್ನು ಪ್ರತಿನಿಧಿಸುತ್ತೆ ಐದು ತತ್ವಗಳು ಯಾವುದು ಹೆಬ್ಬೆರಳು ಪ್ರತಿನಿಧಿ ಮಾಡ್ತಕ್ಕಂಥದ್ದು ಅಗ್ನಿತತ್ವ ತೋರು ಬೆರಳು ವಾಯುತತ್ವ ಮಧ್ಯದ ಬೆರಳು ಆಕಾಶತತ್ವ ಉಂಗುರದ ಬೆರಳು ಭೂತತ್ವ ಕಿರುಬೆರಳು ಜಲತತ್ವ ಈ ಐದು ತತ್ವಗಳು ಐದು ಬೆರಳುಗಳು ಇದಿಷ್ಟು ನಿಮಗೆ ಮನದಟ್ಟಾಗಿದ್ದರೆ ನಂತರ ಏನು ಮಾಡಬಹುದು ನಿಮ್ಗೆ ಯಾವುದೋ ಒಂದು ತೊಂದರೆ ಬಂತು ತೊಂದರೆ ಬಂದಾಗ ನಿಮಗಿಂತ ನಿಖರವಾಗಿ ತೊಂದರೆಯ ಆಳ ಮತ್ತಾರಿಗೂ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ ಏನಕ್ಕೆ ಅಂದರೆ ನೀವೇ ಪೇಷಂಟ್ ಹಾಗಾಗಿ ತೊಂದರೆ ಯಾವ ತತ್ವದ ಏರುಪೇರಿನಿಂದ ಆಗಿದೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಗೊತ್ತಿದ್ದಾಗ ಆ ತತ್ವವನ್ನು ನೀವು ಹೆಚ್ಚೆ ಮಾಡ್ಕೋಬೇಕು ಕಡಿಮೆ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ನೀವೇ ನಿರ್ಧಾರ ಮಾಡಬಹುದು ನಿರ್ಧಾರ ಮಾಡಿದಂತಹ ಸಂದರ್ಭದಲ್ಲಿ ಈಗ ಉದಾಹರಣೆಗೆ ಜಲತತ್ವ ಜಲತತ್ವ ಅಂದರೆ ಕಿರುಬೆರಳು ಜಲತತ್ವವನ್ನು ನೀವು ಹೆಚ್ಚು ಮಾಡ್ಕೋಬೇಕು ಅಂದಾಗ ಏನು ಮಾಡಬೇಕು ಜಲತತ್ವದ ಬೆರಳಿನ ಕಿರುಬೆರಳಿನ ಬುಡಕ್ಕೆ ಹೆಬ್ಬೆರಳನ್ನು ನೀವು ಇಡಬೇಕು ಹೆಬ್ಬೆರಳನ್ನು ಇಟ್ಟಾಗ ಜಲತತ್ವ ಜಾಸ್ತಿ ಆಗುತ್ತೆ ಯಾವುದೋ ಒಂದು ವಿಚಾರದಲ್ಲಿ ಈಗ ನೆಗಡಿ ಆಯಿತು ಈ ಥರ ಒಂದು ಶೀತ ಸಂಬಂಧಿ ಸಮಸ್ಯೆಗಳು ಬಂದಾಗ ಜಲತತ್ವ ನಿಮಗೆ ಕಡಿಮೆ ಆಗಬೇಕು ಅಥವಾ ಇವಾಗ ಅರ್ಜೆಂಟು ನಿಮಗೆ ಒಂದು ಮೂತ್ರ ವಿಸರ್ಜನೆಯ ಸಮಸ್ಯೆ ಇರುತ್ತೆ ಅಂತಹ ಸಂದರ್ಭದಲ್ಲಿ ಜಲತತ್ವ ಜಾಸ್ತಿ ಮಾಡಿದ್ರೆ ತೊಂದರೆ ಆಗುತ್ತೆ ಜಲತತ್ವವನ್ನು ಕಡಿಮೆ ಮಾಡಬೇಕು ಅಂತಹ ಸಂದರ್ಭದಲ್ಲಿ ಏನು ಮಾಡ್ತೀರಾ ಜಲತತ್ವವಾದ ಕಿರುಬೆರಳನ್ನು ಹೆಬ್ಬೆರಳಿನ ಬುಡಕ್ಕೆ ಇಟ್ಟು ಹೆಬ್ಬೆರಳನ್ನು ಒತ್ತಿ ಹಿಡಿತೀರಾ ಮುಚ್ಚಬೇಕು ಹೆಬ್ಬೆರಳಿನ ಬುಡಕ್ಕೆ ಕಿರುಬೆರಳು ಸ್ಪರ್ಶವಾಗಿರುತ್ತೆ ಹೆಬ್ಬೆರಳು ಅದು ಅಲ್ಲಾಡದೇ ಇರೋ ಥರ ಈ ಥರ ಲಾಕ್ ಮಾಡಿರುತ್ತೆ
ಈ ಬಾಕಿ ಮೂರು ಬೆರಳು ನೀಳವಾಗಿರುತ್ತೆ. ಇದು ಜಲತತ್ವವನ್ನು ಕಡಿಮೆ ಮಾಡೋದಕ್ಕೆ. ಜಲತತ್ವವನ್ನು ಜಾಸ್ತಿ ಮಾಡಬೇಕಂದ್ರೆ ಹೆಬ್ಬೆರಳು ಕಿರುಬೆರಳಿನ ಬುಡಕ್ಕಿರುತ್ತೆ, ಎಲ್ಲ ಬೆರಳುಗಳು ನೀಳವಾಗಿರುತ್ತೆ. ಅದೇ ಥರ ಭೂಮಿ ತತ್ವವನ್ನು ಕಡಿಮೆ ಮಾಡೋಕ್ಕೆ ಹೀಗೆ, ಜಾಸ್ತಿ ಮಾಡಬೇಕಾದ್ರೆ ಹೀಗೆ. ಆಕಾಶ ತತ್ವವನ್ನು ಕಡಿಮೆ ಮಾಡೋಕ್ಕೆ ಹೀಗೆ, ಜಾಸ್ತಿ ಮಾಡೋಕ್ಕೆ ಹೀಗೆ. ಅಗ್ನಿ ತತ್ವವನ್ನು ಕಡಿಮೆ ಮಾಡೋಕ್ಕೆ ಹೀಗೆ, ಜಾಸ್ತಿ ಮಾಡೋಕ್ಕೆ ಹೀಗೆ. ಆಯಾ ಬೆರಳುಗಳನ್ನು ಆಯಾ ಬೆರಳುಗಳ ಬುಡಕ್ಕೆ ಹೆಬ್ಬೆರಳನ್ನು ನೀವು ಸ್ಪರ್ಶ ಮಾಡಿಟ್ಕೊಂಡ್ರೆ ತತ್ವ ಜಾಸ್ತಿ ಆಗುತ್ತೆ. ಸಂಬಂಧಪಟ್ಟ ಬೆರಳನ್ನು ಹೆಬ್ಬೆರಳಿನ ಬುಡಕ್ಕೆ ಇಟ್ಟುಕೊಂಡ್ರೆ ತತ್ವ ಕಡಿಮೆ ಆಗುತ್ತೆ. ಏನೂ ತೊಂದರೆ ಇಲ್ಲ. ಅದನ್ನು ಒಂದು ಸಮತೋಲನ ಒಂದು ಕಾಪಾಡ್ಕೋಬೇಕು ಅಂತಕ್ಕಂಥದ್ದು ಮಾತ್ರ ನಿಮ್ಮಲ್ಲಿದ್ದರೆ ಸಂಬಂಧಪಟ್ಟ ಬೆರಳನ್ನು ಹೆಬ್ಬೆರಳಿನ ಜೊತೆ ಸ್ಪರ್ಶ ಮಾಡಿದ್ರೆ ಸಾಕು. ಆಕಾಶ ತತ್ವ, ಭೂಮಿ ತತ್ವ, ಜಲತತ್ವ, ಅಗ್ನಿ ತತ್ವ ಸ್ಪರ್ಶ ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕಿಂತ ಇನ್ನೇನು ಹೆಚ್ಚಿಗೆ ಅವಶ್ಯಕತೆ ಬರಲ್ಲ. ಅರ್ಥ ಆಯ್ತಾ? ಸರಿ. ಈಗ ತತ್ವಕ್ಕೂ ಮತ್ತು ಮುದ್ರೆಗೂ ಏನಾದ್ರು ಸಂಬಂಧ ಇದೆಯಾ? ತತ್ವವನ್ನು ನೀವು ಇಲ್ಲ ಹೆಚ್ಚಿಗೆ ಮಾಡ್ಕೋಬಹುದು, ಇಲ್ಲ ಕಡಿಮೆ ಮಾಡ್ಕೋಬೋದು, ಇಲ್ಲ ಅಂದರೆ ಅದನ್ನು ಬ್ಯಾಲೆನ್ಸ್ಡ್ ಆಗಿ ಇಟ್ಕೋಬೋದು. ಈ ಮೂರಲ್ಲಿ ಆಗ್ತಕ್ಕಂತಹ ವ್ಯತ್ಯಯಗಳಿಂದನೇ ಕಾಯಿಲೆಗಳು ಬರತಕ್ಕಂಥದ್ದೇ ವಿನಃ ತತ್ವಗಳ ವ್ಯತ್ಯಾಸವಿಲ್ಲದೆ ಯಾವ ಕಾಯಿಲೆಯೂ ಬರದೇ ಇಲ್ಲ. ಈಗ ನಾವು ಮುದ್ರೆ ಮಾಡ್ತಾ ಇರ್ತೀವಿ, ಸಡನ್ ಆಗಿ ಏನೋ ಕೊರಿಯರ್ ಅವ್ನು ಬಂದು ಅಥವಾ ಯಾವುದೋ ಒಂದು ಇಂಪಾರ್ಟೆಂಟು ಮೊಬೈಲ್ ರಿಂಗ್ ಆಯಿತು ಅಂದ್ಕೊಂಡ್ರೆ ಆವಾಗ ನಾವು ನಿಲ್ಲಿಸ್ಬಿಟ್ಟು ಮತ್ತೆ ಶುರು ಮಾಡ್ಬೋದಾ? ಅಥವಾ ಅದು ಮಾಡಿರ್ತೀವಲ್ಲ 5 ನಿಮಿಷ, ಅದನ್ನು ಕೌಂಟ್ ಮಾಡ್ಕೊಂಡು ಇನ್ನು 10 ನಿಮಿಷ ಮಾತ್ರ ಮಾಡ್ಬೋದ? ನೋಡಿ, ಇದು ಒಳ್ಳೆಯ ಪ್ರಶ್ನೆ. ಈ ಥರ ಸಹಜವಾಗಿ ಆಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವು ಹಿಂದಿನ ಒಂದು ಸಂಚಿಕೆಗಳಲ್ಲಿ ಒಂದು ವಿಚಾರ ತಿಳಿಸಿದ್ದೆ, ಎಷ್ಟು ಕಾಲ ಮುದ್ರೆಗಳನ್ನು ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ದು. ಸಾಧಾರಣವಾಗಿ ನಾವೊಂದು 20 ನಿಮಿಷ ಮಾಡಿ ಅಂತ ಹೇಳಿ ಒಂದು ತಿಳುವಳಿಕೆ ಕೊಡ್ತೇವೆ. ಆದರೆ 20 ನಿಮಿಷ ನಿರ್ದಿಷ್ಟವಾದ ಅವಧಿ ಮುದ್ರೆಯನ್ನು ಅಭ್ಯಾಸ ಮಾಡೋದಕ್ಕೆ ಅಲ್ಲ. ಮುದ್ರೆಗೆ ಸಂಬಂಧಪಟ್ಟಂತಹ ವ್ಯತ್ಯಾಸ ಆರೋಗ್ಯದಲ್ಲಿರ್ತಕ್ಕಂಥದ್ದು ಏನು, ಆ ವ್ಯಕ್ತಿ ಯಾರು, ಹೆಂಗಸ ಗಂಡಸ, ಮಾಡ್ತಕ್ಕಂಥ ಕೆಲಸ ಏನು, ಅವರ ಆಹಾರ ಪದ್ಧತಿ ಏನು, ವಿಶ್ರಾಂತಿಯನ್ನು ಎಷ್ಟು ಪಡಿತಾರೆ, ಕಾಯಿಲೆಯ ತೀವ್ರತೆ ಎಷ್ಟಿದೆ, ಇದೆಲ್ಲವನ್ನು ನಾವು ಆಪ್ತ ಸಮಾಲೋಚನೆಯಲ್ಲಿ ಪರಸ್ಪರ ಚರ್ಚೆಯನ್ನು ಮಾಡಿ ನಂತರ ಅದಕ್ಕೆ ಅನುಗುಣವಾಗಿ ಇಷ್ಟು ಕಾಲ ನೀವು ಇಂತಹ ಮುದ್ರೆಯನ್ನು ಅಭ್ಯಾಸ ಮಾಡಿ ಅಂತ ಹೇಳಿ ನಿಗದಿಪಡಿಸಿ ಕೊಡ್ತೀವಿ. ಆದರೆ ಸಾಧಾರಣವಾಗಿ ವೀಕ್ಷಕರಿಗೆಲ್ಲರಿಗೂ 20 ನಿಮಿಷಗಳ ಕಾಲ ಅಭ್ಯಾಸ ಮಾಡಿದ್ರೆ ಸಾಕು ಅಂತ ಹೇಳಿ ಹೇಳ್ತೇವೆ. ಅದನ್ನು ಜಾಸ್ತಿ ಮಾಡ್ಕೋಬೇಕಾಗಿರೋದು, ಕಡಿಮೆ ಮಾಡ್ಕೋಬೇಕಾಗಿರೋದು ಕಾಯಿಲೆಯ ತೀವ್ರತೆಗೆ ಅನುಗುಣವಾಗಿ ನೀವೇ ಅದನ್ನು ನಿರ್ಧಾರ ಮಾಡ್ಕೋಬೇಕು. ಅಂತಹ ಸಂದರ್ಭದಲ್ಲಿ 20 ನಿಮಿಷಗಳ ಮಧ್ಯದಲ್ಲೇ ನೀವು ಹೇಳಿದ ಹಾಗೆ ಏನೋ ಒಂದು ಅಡಚಣೆ ಆಯಿತು, ಅಡಚಣೆ 5 ನಿಮಿಷ ಮುದ್ರೆಯನ್ನು ಅಭ್ಯಾಸ ಮಾಡಿರ್ತೀರಾ, 10 ನಿಮಿಷ ಅಡಚಣೆ ಆಗುತ್ತೆ, ಮತ್ತೆ ವಾಪಸ್ ಬಂದು ಮುದ್ರೆಯನ್ನು ಮಾಡೋದು ಕೂತ್ಕೋತೀರಾ, ನಿಮ್ಮ ಪ್ರಶ್ನೆ. ಈ ಹಳೆ 5 ನಿಮಿಷವನ್ನು ಸೇರಿಸ್ಕೋಬೇಕಾ ಬಿಡಬೇಕಾ ನಿಮ್ಮಿಷ್ಟ. ಸೇರಿಸ್ಕೊಂಡ್ರೆ ನಿಮಗೆ ಮುದ್ರೆ ಮಾಡಿದಂತಹ ತೃಪ್ತಿ ಇದೆ ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಮೊದಲಿಂದ ಮಾಡ್ತೀನಿ ಅಂದರೆ ಮಾಡಿ, ಅದನ್ನು ಬಿಟ್ಟು ಮಾಡ್ತೀನಿ ಅಂದರೆ ಮಾಡಿ. ಒಟ್ಟಾರೆ ಉದ್ದೇಶ ಏನು, ನಿಮ್ಮ ಸಮಸ್ಯೆ ನಿವಾರಣೆ ಆಗಬೇಕು. ನಿವಾರಣೆ ಆಗೋ ತನಕ ನೀವು ಯಾವ ಯಾವ ಈ ಮಾತ್ರೆಗಳನ್ನು ಇಷ್ಟು ಡೋಸ್ ತೊಗೊಳ್ಳಿ, ಬೆಳಗ್ಗೆ ತೊಗೊಳ್ಳಿ, ಮಧ್ಯಾಹ್ನ ತೊಗೊಳ್ಳಿ, ರಾತ್ರಿ ತೊಗೊಳ್ಳಿ ಅಂತ ಹೇಳ್ತಾರಲ್ಲ, ಹಾಗೆ ಮುದ್ರೆಯನ್ನು ಸಹ ಒಂದು ಬಾರಿ ಅಭ್ಯಾಸ ಮಾಡಬೇಕಾ, 2 ಬಾರಿ ಮಾಡಬೇಕಾ, 3 ಬಾರಿ ಮಾಡಬೇಕಾ, ಎಷ್ಟೊತ್ತು ಮಾಡಬೇಕು ಅನ್ನೋದನ್ನು ನಿಮ್ಮ ಕಾಯಿಲೆಗೆ ತೀವ್ರತೆಗೆ ಅನುಗುಣವಾಗಿ ನೀವೇ ನಿರ್ಧಾರವನ್ನು ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಸರಿ ಗುರುಜಿ, ಗೊತ್ತಾಯಿತು. ಈಗ ನೀವು ಹಿಂದಿನ ಸಂಚಿಕೆಯಲ್ಲಿ ನಮಗೆ ನಾನಾ ಮುದ್ರೆಗಳನ್ನೆಲ್ಲ ಹೇಳ್ಕೊಟ್ಟಿದ್ದೀರಾ, ಇವತ್ತು ಯಾವ ಮುದ್ರೆ ಬಗ್ಗೆ ನೀವು ನಮಗೆ ಹೇಳ್ಕೊಡ್ತಾ ಇದ್ದೀರಾ? ಇವತ್ತಿನ ಮುದ್ರೆ ನಾವೊಂದು ಅಪಾನವಾಯು ಮುದ್ರೆ ಅಂತಕ್ಕಂಥ ಮುದ್ರೆಯಿಂದ ಶುರು ಮಾಡೋಣ. ಅಪಾನವಾಯು ಮುದ್ರೆಯನ್ನು ಮೃತ್ಯು ಸಂಜೀವಿನಿ ಮುದ್ರೆ ಅಂತ ಸಹ ಕರೀತಾರೆ. ಅಂದರೆ ಮೃತ್ಯು ಸಂಜೀವಿನಿ ಮುದ್ರೆ ಅಂದ್ರೇನು? ಸಡನ್ನಾಗಿ ಯಾವುದೋ ಒಂದು ಆಘಾತಗಳಾಯಿತು, ಮೃತ್ಯು ಸಂಭವ ಬರ್ತಕ್ಕಂಥದ್ದು ಕಾಯಿಲೆ ಅಂದರೆ ಯಾವುದು? ಹಾರ್ಟ್ ಅಟ್ಯಾಕ್ ಅಲ್ವಾ. ಹಾರ್ಟಿಗೆ ಸಂಬಂಧಪಟ್ಟ ಹಾಗೆ ಯಾವುದು ಅತ್ಯುತ್ತಮವಾದ ಮುದ್ರೆ ಅಂದರೆ ಅಪಾನವಾಯು ಮುದ್ರೆ ಅಥವಾ ಮೃತ್ಯು ಸಂಜೀವಿನಿ ಮುದ್ರೆ ಅಂತ. ಈ ಮುದ್ರೆಯನ್ನು ಮಾಡ್ತಕ್ಕಂಥದ್ದು ಹೇಗೆ ಅಂದರೆ, ನೋಡಿ, ತೋರು ಬೆರಳು ಅಗ್ನಿತತ್ವದ ತೋರು ಬೆರಳಿನ ಹೆಬ್ಬೆರಳಿನ ಬುಡಕ್ಕೆ ಇಟ್ಟತಕ್ಕಂಥದ್ದು. ಹೆಬ್ಬೆರಳನ್ನು ಉಂಗುರದ ಬೆರಳು ಮತ್ತು ಮಧ್ಯದ ಬೆರಳ ಜೊತೆಗೆ ಸೇರಿಸ್ತಕ್ಕಂಥದ್ದು. ಕಿರುಬೆರಳು ನೇರವಾಗಿರುತ್ತೆ. ಈಗಾಗಲೇ ಹೇಳಿರೋ ಹಾಗೆ ಎರಡೂ ಕೈಗಳಿಂದ ಮುದ್ರೆಯನ್ನು ಮಾಡತಕ್ಕಂಥದ್ದು ಒಳ್ಳೆಯದು. ಮತ್ತೊಮ್ಮೆ, ತೋರು ಬೆರಳು ಹೆಬ್ಬೆರಳಿನ ಬುಡಕ್ಕೆ, ಹೆಬ್ಬೆರಳು ಮಧ್ಯದ ಬೆರಳು ಉಂಗುರದ ಬೆರಳಿನ ತುದಿಗೆ ಸ್ಪರ್ಶವಾಗುತ್ತೆ, ಕಿರುಬೆರಳು ನೇರವಾಗಿರುತ್ತೆ.
ಈ ಒಂದು ಸ್ಥಿತಿಯಲ್ಲಿ ನಾವು ಮುದ್ರೆಯನ್ನು ಅಭ್ಯಾಸ ಮಾಡಬೇಕು. ಇದನ್ನು ಮಾಡೋದ್ರಿಂದ ಹೃದಯಕ್ಕೆ ತಕ್ಷಣವಾಗಿ ಆಗ್ತಕ್ಕಂತಹ ತೊಂದರೆಗಳಿಂದ ನಾವು ನಿವಾರಣೆಯನ್ನು ಪಡೆಯಬಹುದು. ಯಾರಿಗಾದರೂ ಎದೆ ಹಿಡಿದಾಗಾಯಿತು, ಸಡನ್ನಾಗಿ ಉಸಿರು ಹಿಡಿದಾಗಾಯಿತು, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಯಾವುದೇ ಕಾಯಿಲೆಗಳಿದ್ದರೂ ಸಹ ಈ ಅಪಾನವಾಯು ಮುದ್ರೆ ತುಂಬ ಅನುಕೂಲ. ಜೊತೆಗೆ ಜೀರ್ಣಾಂಗಗಳಿಗೆ ಸಂಬಂಧಪಟ್ಟ ಸಮಸ್ಯೆ ಇದ್ರೂ ಈ ಮುದ್ರೆ ತುಂಬ ಸಹಾಯವನ್ನು ಮಾಡುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಎಷ್ಟು ಕಾಲ ಇರಬೇಕು? ಮತ್ತೊಮ್ಮೆ ನೀವೇ ಹೇಳಿದಾಗೆ 15-20 ನಿಮಿಷ. ಅದಕ್ಕಿಂತ ಜಾಸ್ತಿ ಇದ್ದರೆ ತೊಂದರೆ ಇಲ್ಲ, ಕಡಿಮೆ ಇದ್ರೂ ಇನ್ನೊಂದು ಸರಿ ಮಾಡಬೇಕಾಗುತ್ತೆ. ಅಷ್ಟೇ ಬಿಟ್ಬಿಟ್ಟು ಹಾರ್ಟಿಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಒಂದು ಆಪರೇಷನ್ಗಳಾಗಿತ್ತು ಅಥವಾ ನಿರಂತರವಾಗಿ ಹೃದಯಕ್ಕೆ ಸಂಬಂಧಪಟ್ಟಂತಹ ಮಾತ್ರೆಗಳನ್ನು ಔಷಧೋಪಚಾರಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ವ್ಯಕ್ತಿಗಳು ಈ ಒಂದು ಮುದ್ರೆಯನ್ನು ಪ್ರತಿನಿತ್ಯ ಒಂದು 20 ನಿಮಿಷ, ದಿನಕ್ಕೊಂದು ಬಾರಿ ಅಥವಾ 2 ಬಾರಿ ಅಭ್ಯಾಸ ಮಾಡ್ತಕ್ಕಂಥದ್ದು ತುಂಬ ಸೂಕ್ತ. ಕೆಲವರಿಗೆ ಹಾರ್ಟಿಗೆ ಸಂಬಂಧಪಟ್ಟ ಸಮಸ್ಯೆ ಇರುತ್ತೆ, 3-4 ವರ್ಷಗಳಾದ ನಂತರ ಮತ್ತೊಮ್ಮೆ ಇನ್ನೇನೋ ಅದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಯನ್ನು ಆಪರೇಷನನ್ನು ಮತ್ತೆ ಮಾಡಬೇಕು ಅಂತ ವೈದ್ಯರು ಸೂಚಿಸಿರ್ತಾರೆ. ಅಂತಹ ಸಂದರ್ಭದಲ್ಲಿ 2-3 ವರ್ಷಗಳ ನಂತರ ಆಗಬಹುದಾದಂತಹ ಮರುಶಸ್ತ್ರಚಿಕಿತ್ಸೆಯನ್ನು ಇನ್ನೊಂದು 2-3 ವರ್ಷ ನೀವು ಮುಂದಕ್ಕೆ ಹಾಕ್ಬೋದು. ಅನುಕೂಲನ ಅನನುಕೂಲನ? ಕ್ರೆಡಿಟ್ ಗೋಸ್ ಟು ಮುದ್ರೆ, ಮಾಡಬೇಕಾಗಿರೋದು ನೀವು. ಆಗಬಹುದಾ? ಈಗ ಅವರಿಗೆ ಹಾರ್ಟ್ ಆಪರೇಷನ್ ಆಗಿರುತ್ತೆ, ಅವ್ರು ಮಲ್ಕೊಂಡಿರ್ತಾರೆ, ಅವರಿಗೆ ಕೈನ ತೊಗೊಂಡೋಗಿ ಮಾಡೋಕ್ಕಾಗದಿರೋಷ್ಟು ಆಗ್ತಾ ಇರುತ್ತೆ. ಅವಾಗ ಬೇರೆಯವರು ಅವ್ರ ಕೈನೆಲ್ಲ ಮುದ್ರೆಯಲ್ಲಿ ಇಟ್ಬಿಟ್ಟು ಮಾಡ್ಬೋದಾ? ಇದು ಏನಾಗ್ತಾ ಇದೆ ಅಂದರೆ ಎಷ್ಟು ಅನುಕೂಲಗಳು ಬಂದ್ರೂ ಇನ್ನೊಂದು ಸ್ವಲ್ಪ ಅಂತಕ್ಕಂಥದ್ದು ಮಾನವ ಸಹಜವಾಗಿ ಬರ್ತಕ್ಕಂಥ ಒಂದು ಅಪೇಕ್ಷೆಗಳು. ನಾವು ನಿಮಗೆ ಆಪರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಿಲ್ಲ, ಮಾತ್ರೆ ನುಂಗಿ ಅಂದಿಲ್ಲ, ಔಷಧಿ ತಗೊಳ್ಳಿ ಅಂತ ಹೇಳಿಲ್ಲ. ನಿಮ್ಮ ಕೈ ನಿಮ್ಮ ಜೊತೆನೇ ಇರುತ್ತೆ, ಅದನ್ನು ಈ ಮುದ್ರೆನ ತೋರಿಸ್ಕೊಟ್ಟು ಇಷ್ಟು ಮಾಡ್ರಮ್ಮ ಅನುಕೂಲ ಆಗುತ್ತೆ ಅಂತ ನೀವು ಅದರಲ್ಲೂ ಡಿಸ್ಕೌಂಟ್ ಹಾಕಿ ಪೇಷಂಟೇ ಮಾಡೋಕ್ಕಾಗಲ್ಲ ಅಂದರೆ ನಾವೇ ಮಾಡ್ಬೋದಾ ಅಂತಂದರೆ ಮಾಡಿ, ಇನ್ನೇನು ಮಾಡೋಕ್ಕಾಗುತ್ತೆ? ಅವರು ಸುಮ್ಮನೆ ಮಲ್ಕೊಂಡಿರ್ತಾರಲ್ವಾ, ಅವಾಗ ಸ್ವಲ್ಪ ಹೊತ್ತು ಮಾಡೋಕ್ಕೆ ಹೇಳ್ಬೋದು ಅವ್ರಿಗೆ. ಅವರಿಗೆ ಹೇಳಿ ಮಾಡಿಸುವಂಥದ್ದು ಒಳ್ಳೆಯದು. ನೀವು ಹೋಗ್ಬಿಟ್ಟು ಹಿಂಗೆ ಹಾಕೋದು, ಅವ್ರು ಯಾರೋ ಬಂದು ಹಿಂಗೆ ಕೈ ತಿರುಗಿಸಿದ್ರು ಅಂದ್ಬಿಟ್ಟು ವಾಪಸ್ ಹಿಂಗೆ ಬಿಡೋದು. ಮುದ್ರೆಯನ್ನು ಮಾಡ್ತಕ್ಕಂಥ ಉದ್ದೇಶ ಏನು, ಅದರ ಅನುಕೂಲ ಏನು ಅನ್ನೋದನ್ನು ಅವರಿಗೆ ತಿಳಿಸಿ ಆಮೇಲೆ ಮಾಡಬೇಕು. ನೀವು ಅಕಸ್ಮಾತ್ ಹಾರ್ಟ್ ಪ್ರಾಬ್ಲಮ್ ಬರಲೇಬಾರ್ದು ಅಂದ್ಬಿಟ್ಟು ಇದಕ್ಕೊಂದು ಫೆವಿಕಾಲ್ ಹಾಕ್ಬಿಟ್ಟು ಬಿಟ್ಬಿಟ್ಟು ಹಾಗೆಲ್ಲ ಮಾಡಬಾರ್ದು. ಅವರಿಗೆ ತಿಳಿಸ್ಬಿಟ್ಟು ಮಾಡಿ ಒಂದು. ಎರಡನೇದು, ಸಪೋಸ್ ಯಾವುದೋ ಒಂದು ವ್ಯಕ್ತಿ ಅನ್ಕಾನ್ಷಿಯಸ್ ಆಗಿರ್ತಾರೆ, ಮೂರ್ಛೆಯಲ್ಲಿರ್ತಾರೆ, ಅವರಿಗೆ ಹಿಂಗೆ ಬೆರಳನ್ನು ಕೂಡಿಸುವಂಥ ಪ್ರಯತ್ನವನ್ನು ನೀವು ಮಾಡ್ತೀರ. ಮಾಡಬಾರ್ದು, ಮಾಡಲೇಬೇಕು ಅಂತ ನಾನು ಇಲ್ಲಿ ನಿಖರವಾಗಿ ಹೇಳ್ತಾ ಇಲ್ಲ, ಆದರೆ ಆ ಪರಿಸ್ಥಿತಿಗಳು ಹೇಗಿರುತ್ತೆ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಅವರಿಗೆ ಏನೂ ಜ್ಞಾನ ಇರಲ್ಲ, ನೀವೇನೋ ಒಂದು ಮಾಡಿರ್ತೀರ, ಆಗ ಸರ್ಕ್ಯುಲೇಷನ್ನು, ಆಕ್ಸಿಜನ್ ಸಪ್ಲೈ, ಎನರ್ಜಿ ಫ್ಲೋ ಒಂದಕ್ಕೊಂದು ವ್ಯತ್ಯಾಸ ಆಗೋ ಸಾಧ್ಯತೆ ಇರುತ್ತೆ. ಅದೇ ಥರದ್ದಾಗಿ ಇನ್ಯಾವುದಾದ್ರು ಒಂದು ಬೇರೆ ತೊಂದರೆಗಳಾದರೆ, ಹಾಗಾಗಿ ಇದನ್ನು ಕಾನ್ಷಿಯಸ್ ಇಟ್ಟುಕೊಂಡು ಆ ಮುದ್ರೆಯನ್ನು ನೋಡಿ, ಯಾವ್ದಾದ್ರು ಒಂದು ಮುದ್ರೆ ಇದ್ದಾಗ ಬೆರಳು ತುದಿಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು. ಈಗಾಗಲೇ ಹೇಳಿದಾಗೆ ಟಿವಿ ನೋಡ್ಕೊಂಡು ಮಾಡ್ಬೋದಾ, ಓಡಾಡ್ತಾ ಮಾಡ್ಬೋದಾ ಅಂತೆಲ್ಲ ಕೇಳಿದ್ರಿ. ಮಾಡತಕ್ಕಂತಹ ಕೆಲಸದ ಬಗ್ಗೆ ನಿಮ್ಮ ಸಂಪೂರ್ಣ ಗಮನ ಇದ್ದರೆ ಅದರ ಫಲವನ್ನು ಸಂಪೂರ್ಣವಾಗಿ ಅನುಭವಿಸೋದಕ್ಕೆ ಸಾಧ್ಯ. ಇವಾಗ ಈ ಮುದ್ರೆನೇ ಮಾಡ್ತಾ, ಅಪಾನವಾಯು ಮುದ್ರೆ ಮಾಡ್ತಾ, ಹೌದು ನನಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಇದೆ, ಅದರ ನಿವಾರಣೆಗೋಸ್ಕರ ನಾನು ಈ ಮುದ್ರೆಯನ್ನು ಮಾಡ್ತಾ ಇದ್ದೇನೆ ಅಂತ ಅಂದ್ಕೊಂಡು ಕಣ್ಣುಗಳನ್ನು ಮುಚ್ಚಿ ಆ ಒಂದು ಹೃದಯದ ಸಮಸ್ಯೆಯನ್ನೇ ಗಮನಿಸ್ತಾ ಇಲ್ಲಿಂದ ಒಂದು ಶಕ್ತಿಯನ್ನು ನಾನು ಹರಿಸ್ತಾ ಇದ್ದೇನೆ ಅಂದ್ಕೊಂಡು ನೀವು ಮಾಡ್ತಾ ಇದ್ದರೆ ಎಷ್ಟು ಅದ್ಭುತವಾದ ಒಂದು ಅನುಭವ ನಿಮಗಾಗುತ್ತೋ. ಟಿ ವಿ ನೋಡ್ತಾ ಹಿಂಗೆ ಮಾಡ್ತಾ ಇದ್ರೆ ಸುಮ್ಮನೆ ನೋಡ್ತಾ ಇರ್ತೀರ, ಆಮೇಲೆ ಹಾಂ ಒಂದು ಅಡ್ವರ್ಟೈಸ್ಮೆಂಟ್ ಬಂತು, ಸಾಕು 20 ನಿಮಿಷ ಆಯ್ತಲ್ಲ, ಮುಗೀತು. ಅದೇನು ಜಾಸ್ತಿ ಪ್ರಯೋಜನ ಏನಾಗಲ್ಲ, ಕೆಲಸ ಮಾಡಿರುತ್ತೆ ನಿಮ್ಗೆ ಅನ್ಸಲ್ಲ. ಕೊನೆಗೆ ಅದು ಅಕಸ್ಮಾತ್ ನಿಮಗೆ ಕೆಲಸ ಮಾಡಿರೋದು ಸಾಕಾಗಲಿಲ್ಲ ಅನ್ಸಿದ್ರೆ ನಿಮ್ಗೆ ಅನಿಸುತ್ತೆ, ಓ ಈ ಮುದ್ರೆ ಸರಿ ಕೆಲಸ ಮಾಡ್ತಾ ಇಲ್ಲ, ಅದ್ರ ಬದಲು ಮಾತ್ರನೇ ಉತ್ತಮ ಅಂತ ವಾಪಸ್ಸು ನೀವು ವೈದ್ಯಕೀಯ ಪದ್ಧತಿಗೆ ಶರಣಾಗ್ತೀರಾ. ಈ ಒಂದು ಹಳೆಯ ಸಂಸ್ಕಾರ ಸಂಸ್ಕೃತಿಯಲ್ಲಿ ಬಂದಿರತಕ್ಕಂಥ ಅದ್ಭುತ ವಿದ್ಯೆಯನ್ನು ಕಡೆಗಾಣಿಸ್ತೀರಿ. ಈಗ ಮುಂದಿನ ಮುದ್ರೆ ಯಾವುದು ಗುರುಜಿಯವರೇ? ಮುಂದಿನ ಮುದ್ರೆ ಲಿಂಗ ಮುದ್ರೆ ಅಂತ ಹೇಳಿ ಒಂದು ಮುದ್ರೆ ಇದೆ. ಲಿಂಗ ಮುದ್ರೆಯನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಸರಳ ನೋಡಿ, ಬೆರಳುಗಳನ್ನು ಒಂದಕ್ಕೊಂದು ಈ ರೀತಿಯಾಗಿ ಹೆಣೆದುಕೊಳ್ಳೋದು. ಈಗ ನೋಡಿ, ಹೀಗಾದಾಗ ನನ್ನ ಈ ಬಲಗೈನ ಹೆಬ್ಬೆರಳು ಮೇಲೆ ಬಂದಿದೆ, ಎಡಗೈಯನ್ನು ಸಂಪೂರ್ಣವಾಗಿ ಹೀಗೆ ಮಾಡಿದ್ದೀನಿ, ಹೀಗಿಟ್ಕೊಳ್ಳೋದು, ಸ್ವಲ್ಪ ಬಿಗಿಯಾಗಿ ಹೀಗಿಟ್ಕೊಂಡ್ರೆ ಇದು ಲಿಂಗ ಮುದ್ರೆ. ಲಿಂಗ ಮುದ್ರೆಯನ್ನು ಮಾಡತಕ್ಕಂಥದ್ದು ದೇಹದಲ್ಲಿ ಉಷ್ಣತೆಯನ್ನು ಜಾಸ್ತಿ ಮಾಡುತ್ತೆ. ಉಷ್ಣತೆಯನ್ನು ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ,
ನಿಮಗೆ ಶೀತ ಕೆಮ್ಮು ನೆಗಡಿ ಮೈಗ್ರೇನ್ ಹೆಡ್ಡೇಕ್ ಅರೆ ತಲೆನೋವು ಅಂತೆಲ್ಲ ಹೇಳ್ತಾರಲ್ಲ ಅದಕ್ಕೆಲ್ಲ ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ರೀತಿಯಾಗಿ ಹಿಡ್ಕೊಳ್ಳಿ ಅಕಸ್ಮಾತ್ ನಿಮಗೆ ಈ ಕೈ ಸರಿಯಾಗಲ್ಲ ಹಾಗೆ ಅಂದರೆ ಇದು ಚೇಂಜ್ ಮಾಡಬೇಕು ಅಂದರೆ ಬೆರಳನ್ನು ಚೇಂಜ್ ಮಾಡ್ಕೊಳ್ಳಿ ಈ ಹೆಬ್ಬೆರಳು ಮೇಲಕ್ಕೆ ಬರಲಿ ಈ ಹೆಬ್ಬೆರಳನ್ನು ಹೀಗೆ ರಿಂಗ್ ಮಾಡಿ ಹೀಗೆ ಇಟ್ಕೊಳ್ಳಿ ಈ ರೀತಿಯಾಗಿ ಹಿಡಿತಕ್ಕಂಥದ್ದು ಲಿಂಗ ಮುದ್ರೆ ಲಿಂಗ ಮುದ್ರೆ ಲಿಂಗ ಹೇಗೆ ಸುಭದ್ರವಾಗಿ ಒತ್ತಡ ಕೊಡಿ ಅಂತ ಹೇಳ್ತಾ ಇಲ್ಲ ಒತ್ತಡ ಚಿಕಿತ್ಸಾ ವಿಧಾನ ಅಲ್ಲ ಸುಮ್ಮನೆ ಹೀಗೆ ಹಿಡಿದ್ರೆ ಆದ್ರೆ ದೃಢತೆ ಇರಬೇಕು ಲೂಸ್ ಆಗಿರಬಾರದು ದೃಢವಾಗಿ ನಿಂತಿರಬೇಕು ಅಷ್ಟೇ ಉದ್ದೇಶ ಹೀಗೆ ಇಟ್ಕೊಂಡಿರೋದು ಆಮೇಲೆ ಅದನ್ನ ಹಿಂಗೆ ಕೈ ಜೋಡಿಸೋದು ಈ ಕೈ ನಿಂಗೆ ಅಂದ್ಕೊಳ್ಳೋದು ನೆಟ್ಗೆ ತೆಗೆಯೋದು ಮುದ್ರೆ ಮುದ್ರೆ ಅದು ಹಾಗೆ ಇರಬೇಕು ಆಗ್ಬೋದಾ ಇದು ಶೀತ ಸಂಬಂಧಿ ಸಮಸ್ಯೆಗಳಿಗೆ ಅದ್ಭುತವಾಗಿರತಕ್ಕಂತ ಒಂದು ದಿವ್ಯ ಔಷಧ ಈಗ ಈ ಬೇರೆ ಮುದ್ರೆಲು ನಮಗೆ ಶೀತ ಮತ್ತೆ ಬೇರೆ ಈ ಸಂಬಂಧಪಟ್ಟ ರೋಗಗಳೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರಿ ಈಗ ಇದನ್ನ ಮಾಡಬೇಕು ಆ ಮುದ್ರೆ ಏನು ಮಾಡಬೇಕು ನಿಮಗೆ ಹಿಂದೆ ಕೊಟ್ಟಿದ್ದಂಥದ್ದೇ ಮತ್ತೊಂದು ಸರಿ ಉದಾಹರಣೆಯನ್ನು ಕೊಡ್ತೀನಿ ಅತ್ಯಂತ ಸರಳವಾಗಿರ್ತಕ್ಕಂಥ ಉದಾಹರಣೆ ಅಂದರೆ ಈ ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಒಬ್ಬರಲ್ಲ ಒಬ್ಬರು ಸಿಕ್ಕೇ ಸಿಗ್ತಾರೆ 10 ಜನ ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರನ್ನ ನೀವು ಕೇಳಿದ್ರೆ ನೀವು ಯಾವ ಔಷಧಿಯನ್ನು ತೊಗೊಳ್ತಾ ಇದ್ದೀರಾ ಅಂತ ಒಬ್ಬರು ಆಯುರ್ವೇದ ಹೇಳ್ತಾರೆ ಒಬ್ಬರು ಹೋಮಿಯೋಪತಿ ಹೇಳ್ತಾರೆ ಒಬ್ಬರು ಅಲೋಪತಿ ಹೇಳ್ತಾರೆ ಈಗ ಅಲೋಪತಿನಲ್ಲಿ 108 ಮಾತ್ರೆಗಳಿದೆ ಒಬ್ಬರು ತಗೊಳ್ತಕ್ಕಂಥ ಮಾತ್ರೆ ಇನ್ನೊಬ್ಬರು ತಗೊಳ್ಳಲ್ಲ ಆದರೆ ಸಕ್ಕರೆ ಕಾಯಿಲೆ ಬಂದಿರತಕ್ಕಂಥದ್ದು ಪ್ಯಾನ್ಕ್ರಿಯಾಸ್ ಮೇದೋಜೀರಕ ಗ್ರಂಥಿಯಲ್ಲಿ ಇನ್ಸುಲಿನ್ ಉತ್ಪಾದನೆಯಲ್ಲಿ ಕುಂಠಿತವಾಗಿರೋದಕ್ಕೆ ಡಯಾಬಿಟಿಕ್ ಬರುತ್ತೆ ಹೌದಾ ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಮಾತ್ರೆಯನ್ನು ತೊಗೊಳ್ತಾ ಇರ್ತಾರೆ ಕೆಲವರು ಬೇವಿನ ಸೊಪ್ಪು ತಿಂತಾರೆ ಮೆಂತ್ಯ ತಿಂತಾರೆ ಇಂಥ ತಿನ್ನಲ್ಲ ಇಂಥ ಕೆಲಸ ಮಾಡಲ್ಲ ಡಯಾಬಿಟಿಕ್ ಅಂತಿಲ್ಲ ಅಷ್ಟು ವೆರೈಟಿದು ಮಾಡ್ತಾರೆ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದಕ್ಕಿಂತ ಯಾವ ದೇಹಕ್ಕೆ ಯಾವ ಒಂದು ಪದ್ಧತಿ ಒಗ್ಗಿಕೊಳ್ಳುತ್ತೆ ಆ ಒಂದು ಪದ್ಧತಿಯ ಮುಖೇನ ಅವರ ಮೇಧೋಜೀರಕ ಗ್ರಂಥಿಯಲ್ಲಿ ಇನ್ಸುಲಿನ್ ಉತ್ಪಾದನೆ ಸರಿಯಾದ ಪ್ರಮಾಣದಲ್ಲಿ ಆಗುತ್ತೆ ಅಷ್ಟು ಮಾತ್ರ ನಮಗೆ ಬೇಕಾಗಿರೋದು ಹಾಗೆಯೇ ಮುದ್ರಾ ವಿಜ್ಞಾನದಲ್ಲಿ ಒಂದು ಕಾಯಿಲೆಗೆ 3-4 ಬೇರೆ ಬೇರೆ ಮುದ್ರೆಗಳನ್ನು ನೀವು ಅಭ್ಯಾಸ ಮಾಡಬಹುದು ನೀವು ಅದನ್ನು ಒಂದು ಸ್ವಲ್ಪ ಮಾಡಿ ಇದನ್ನು ಒಂದು ಸ್ವಲ್ಪ ಮಾಡಿದ್ರೆ ತಪ್ಪೇನಿಲ್ಲ ಆದರೆ ಯಾವುದಾದ್ರೂ ಒಂದು ನಿಮಗೆ ಇದನ್ನು ಮಾಡ್ತಕ್ಕಂಥದ್ದು ನನಗೆ ಸರಳವಾಗಿರುತ್ತೆ ಇದನ್ನು ಅಭ್ಯಾಸ ಮಾಡ್ತೀನಿ ಅಂದರೆ ಅದು ತಪ್ಪಿಲ್ಲ ಆದರೆ ಮುದ್ರಾ ವಿಜ್ಞಾನದಲ್ಲಿ ಮಾಡೋ ಕೆಲಸವನ್ನು ಬೇರೆ ಔಷಧೋಪಚಾರಗಳನ್ನು ಮಾಡ್ಕೋಬೇಡಿ ನಾನು ಈ ಮಾತ್ರನೂ ಸೆಟ್ ಆಗುತ್ತೆ ಈ ಮಾತ್ರನೂ ಸೆಟ್ ಆಗುತ್ತೆ ಅಂತ ಎರಡನ್ನೂ ಒಂದೊಂದು ನುಂಗೋದು ಹಾಗೆ ಮಾಡಬಾರ್ದು ಆ ಒಂದು ವಿಜ್ಞಾನವೇ ಬೇರೆ ಆದರೆ ಔಷಧಿ ರಹಿತ ಪರ್ಯಾಯ ಚಿಕಿತ್ಸಾ ವಿಧಾನಗಳನ್ನು ನಾವು ಮೊದಲನೇ ಕಂತಿಂದ ಏನು ಮಾತಾಡ್ತಿದ್ದೀವಿ ಇದರಲ್ಲಿ ಯಾವ ತೊಂದರೆಗಳೂ ಇಲ್ಲ ಅಡ್ಡ ಪರಿಣಾಮಗಳು ಇಲ್ಲ ಹಾಗಾಗಿ ನಿರ್ಭಯವಾಗಿ ನೀವು ಅಭ್ಯಾಸ ಮಾಡಬಹುದು ಅಂದರೆ ನಾನು ಏನು ಪ್ರಶ್ನೆ ಕೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಈಗ ಲಿಂಗ ಮುದ್ರೆನೂ ಮಾಡೋದು ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಮುದ್ರೆನೂ ಮಾಡೋದು ಎರಡನ್ನೂ ಒಟ್ಟೊಟ್ಟಿಗೆ ಅದನ್ನೊಂದು 15 ನಿಮಿಷ ಇದನ್ನೊಂದು 15 ನಿಮಿಷ ಮಾಡೋದ್ರಿಂದ ಏನು ತೊಂದರೆ ಅಂತೂ ಏನೂ ಆಗಲ್ಲ ಅಂತ ಖಂಡಿತ ತೊಂದರೆ ಆಗಲ್ಲ ಎರಡು ನಿಮ್ಗೆ ಅಭ್ಯಾಸ ಆದಾಗ ಆಗುತ್ತೆ ಆ ಎರಡರಿಂದ ಬರ್ತಕ್ಕಂಥ ಶಕ್ತಿಯನ್ನು ನಿಮ್ಮ ಶರೀರ ಪಡ್ಕೊಳ್ಳುತ್ತೆ ಕೆಲಸ ಬೇಗ ಆಗುತ್ತೆ ಸರಳವಾಗಿ ಮಾಡ್ಬೋದು ಆದರೆ ಕೆಲವು ಮುದ್ರೆಗಳು ನಿರಂತರವಾಗಿ ಅಭ್ಯಾಸ ಮಾಡುವಂಥ ಮುದ್ರೆಗಳಿರುತ್ತೆ ಉದಾಹರಣೆಗೆ ಜ್ಞಾನ ಮುದ್ರೆ ಮೊದಲನೇ ಕಂತಿನಲ್ಲಿ ಮಾತಾಡಿದ್ದು ಅದು ಪ್ರತಿನಿತ್ಯ ಧ್ಯಾನ ಮಾಡೋದಕ್ಕೆ ಜ್ಞಾನಾರ್ಜನೆಗೆ ಅನುಕೂಲವಾಗ್ತಕ್ಕಂಥ ಮುದ್ರೆ ಅದನ್ನು ಸಹಜವಾಗಿ ಜೀವನ ಪರ್ಯಂತ ಮಾಡಬಹುದು ಈ ಕೆಲವು ಕಾಯಿಲೆಗೆ ಸಂಬಂಧಪಟ್ಟ ಮುದ್ರೆಗಳನ್ನು ನೀವು ವಿಶ್ಲೇಷಣೆ ಮಾಡಿ ನೋಡೋದಾದರೆ ಒಂದು ಉದಾಹರಣೆ ಮೂಲಕ ಹೇಳೋದಾದ್ರೆ ಈಗ ನಿಮಗೆ ಜ್ವರ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಿದ್ದು ಮಾತ್ರೆ ಒಂದು ವಿಚಾರದಲ್ಲಿ ಹೇಳೋದಾದರೆ ಯಾವುದೋ ಒಂದು ಪ್ಯಾರಾಸಿಟಮಲ್ ಮಾತ್ರೆಯನ್ನು ನುಂಗ್ತೀರ ನಾಳೆ ಕಾಯಿಲೆ ವಾಸಿ ಆಗುತ್ತೆ ನಾಡಿದ್ದು ಮತ್ತೆ ಮಾತ್ರೆ ನುಂಗ್ತೀರಾ ಯಾಕೆ ಕಾಯಿಲೆ ವಾಸಿ ಆಗಿದೆ ಮಾತ್ರೆ ಅವಶ್ಯಕತೆ ಇಲ್ಲ ನಿಲ್ಲಿಸ್ತೀರಾ ಅದೇ ಥರ ಕಾಯಿಲೆಗೆ ಅನುಗುಣವಾಗಿ ಮಾಡತಕ್ಕಂತಹ ಮುದ್ರೆಗಳನ್ನು ಆ ಕಾಯಿಲೆ ನಿವಾರಣೆ ಆದ ನಂತರ ನೀವು ನಿಲ್ಲಿಸಬಹುದು ಅಥವಾ ನಿಲ್ಲಿಸಬೇಕು ಕೆಲವು ಯಾವುದೋ ಒಂದು ಹೈ ಬಿ ಪಿಗೆ ಅಂತ ಹೇಳಿರ್ತೀವಿ ಅದು ನಾರ್ಮಲಿಗೆ ಬಂದುಬಿಡುತ್ತೆ ನಾರ್ಮಲಿಗೆ ಬಂದ ಮೇಲೂ ನೀವು ಮುಂದಕ್ಕೆ ಮಾಡ್ತಾ ಇದ್ರೆ ಏನಾಗುತ್ತೆ ಲೋ ಬಿ ಪಿ ಆಗ್ಬಿಡುತ್ತೆ ಮತ್ತೊಂದು ಕಾಯಿಲೆಗೆ ದಾರಿಯನ್ನು ತೋರಿಸಿದಾಗುತ್ತೆ ಹಾಗೆ ಕಾಯಿಲೆಗೆ ಅನುಗುಣವಾಗಿ ಮಾಡತಕ್ಕಂಥ ಔಷಧೋಪಚಾರಗಳನ್ನು ಹೇಗೆ ಮಾಡ್ತಿರೋ ಮುದ್ರೆಗಳನ್ನು ಅದೇ ರೀತಿಯಲ್ಲಿ ಮಾಡಿ ಆ ಒಂದು ಸಮಸ್ಯೆಯಿಂದ ನೀವು ನಿವಾರಣೆಯನ್ನು ಪಡೆದ ನಂತರ ಅಲ್ಲಿಗೆ ಅದನ್ನು ನಿಲ್ಲಿಸಬೇಕು ಈಗ ನಮಗೆ ಸಮಸ್ಯೆ ನಿವಾರಣೆ ಆಯಿತು ಅಂದರೆ ನಾವು ಮತ್ತೆ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿದಾಗಲೇ ನಮ್ಗೆ ಗೊತ್ತಾಗೋದಲ್ವಾ ಡಾಕ್ಟರ್ ಈಗ ಬಿ ಪಿ ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಅಂತ ನಾವು ಆ ಥರನೂ ಗೊತ್ತಾಗುತ್ತೆ ಜೊತೆಗೆ ನೀವು ಅವ್ರ ಹತ್ರ ಹೋಗೋದಕ್ಕಿಂತ ಮುಂಚೆ ನಿಮಗೇನೆ ಗೊತ್ತಾಗುತ್ತಲ್ಲ ನಿಮ್ಮ ಶರೀರದಲ್ಲಿ ನಿಮಗೆ ಸರಿಯೋಗಿದೆಯೋ ಇಲ್ವೋ ಅಂತ ಜ್ವರಕ್ಕೆ ಅಂತ ಡಾಕ್ಟರ್ ಹತ್ರ ಹೋಗಿರ್ತೀರ ಜ್ವರ ಗೊತ್ತಾಗುತ್ತೆ ಈಗ ಬಿ ಪಿ ಅಷ್ಟು ಬೇಗ ಗೊತ್ತಾಗಲ್ಲ ಜಾಸ್ತಿ ಆಗಿದ್ದಾದ್ರೆ ಅಂದಾಜಾಗುತ್ತೆ ಕಮ್ಮಿ ಆಗಿದ್ದು ಗೊತ್ತಾಗಕ್ಕೆ ಸ್ವಲ್ಪ
ಇಲ್ಲ, ನೀವು ಆ ತರ ಹೇಳೋದ್ರಲ್ಲಿ ನೀವು ಉಲ್ಟಾ ಹೇಳ್ತಾ ಇದೀರಾ. ಕಡಿಮೆ ಆಗಿದ್ ಬೇಗ ಗೊತ್ತಾಗುತ್ತೆ, ತಲೆ ಸುತ್ತ ಬರುತ್ತೆ, ಬೆವರು ಬರುತ್ತೆ, ಮಾತು ತೊದಲುತ್ತೆ, ನಿಶಕ್ತಿ ಜಾಸ್ತಿ ಆಗುತ್ತೆ. ಈ ಥರದ್ದು ಸಕ್ಕರೆಯ ಅಂಶ ರಕ್ತದ ಒತ್ತಡದಲ್ಲಿ ಕಡಿಮೆ ಇವೆರಡೂ ಆದ್ರೂ ಈ ಸಮಸ್ಯೆಗಳು ನಿಮಗೆ ಕಾಣಿಸ್ಕೊಳ್ಳುತ್ತೆ. ಅವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಇಲ್ಲ ಶುಗರ್ ಅಥವಾ ಬಿ ಪಿ ಎರಡರಲ್ಲೊಂದು ತುಂಬ ಲೋ ಹೋಗ್ತಾ ಇದೆ ಅಂತ. ಸಾಮಾನ್ಯವಾಗಿ ಹೆಚ್ಚಿಗೆ ಆದರೆ ತಕ್ಷಣ ಗೊತ್ತಾಗಲ್ಲ, ಕಡಿಮೆ ಆದರೆ ಗೊತ್ತಾಗುತ್ತೆ. ಸೊ ಆ ರೀತಿಯಾಗಿ ಇದನ್ನು ನಾವು ಸ್ವಯಂ ವಿಶ್ಲೇಷಣೆ, ನಮ್ಮನ್ನು ನಮ್ಮ ಶರೀರವನ್ನು ನಮ್ಮ ಕಾಯಿಲೆಯನ್ನು ನಾವೇ ವಿಶ್ಲೇಷಣೆ ಮಾಡ್ತಾ ಕೂತ್ಕೊಂಡ್ರೆ ನಮಗೆ ಸ್ವಲ್ಪ ಸ್ವಲ್ಪ ಮಟ್ಟಿಗಾದರೂ ಗೊತ್ತಾಗುತ್ತೆ ನಮ್ಮದೇ ಒಂದು ಸಮಸ್ಯೆ ಆಗಿರೋದ್ರಿಂದ. ಈ ಕೆಲವನ್ನು ನೀವು ರಕ್ತ ಪರೀಕ್ಷೆ ಮಲಮೂತ್ರ ಪರೀಕ್ಷೆಯನ್ನು ಮಾಡಿ ನೀವು ಅದನ್ನ ಖಚಿತಪಡಿಸ್ಕೊಳ್ಳುವಂಥ ಸಂದರ್ಭಗಳಿರ್ತವೆ. ಅಂಥ ಸಂದರ್ಭದಲ್ಲಿ ನೀವು ಹೋಗ್ಬಿಟ್ಟು ಮಾಡಿದಾಗ ಆ ಸಮಸ್ಯೆಯಿಂದ ನೀವು ನಿವಾರಣೆ ಪಡೆದಿದ್ದರೆ ಔಷಧೋಪಚಾರಗಳು ಪರ್ಯಾಯ ಚಿಕಿತ್ಸಾ ವಿಧಾನ ಯಾವುದೂ ಅವಶ್ಯಕತೆ ಇಲ್ಲ, ಅದನ್ನು ಅವರೇ ನಿಲ್ಲಿಸ್ತಾರೆ, ಡಾಕ್ಟ್ರೇ ನಿಲ್ಲಿಸ್ತಾರೆ. ಸೊ ಫೀಸು ಕ್ರೆಡಿಟ್ಟು ಡಾಕ್ಟರ್ ತಗೋತಾರೆ, ಆರೋಗ್ಯ ನಿಮಗೆ ಬಂದಿರುತ್ತೆ. ಮುದ್ರೆಯಿಂದ ಬಂತ, ಬೇರೆ ಒಂದು ಪರ್ಯಾಯ ವಿಧಾನದಿಂದ ಬಂತ, ತೊಂದರೆ ಇಲ್ಲ, ನೀವು ರೋಗ ಮುಕ್ತರಾದ್ರೆ ಸಂತೋಷವಾಗಿರಿ. ಇದು ಮಕ್ಕಳು ಮಾಡಬಹುದಾ ಡಾಕ್ಟ್ರೇ? ಯಾರು ಬೇಕಾದರೂ ಮಾಡಬಹುದು, ಯಾರು ಬೇಕಾದರೂ ಮಾಡಬಹುದು. ಏನು ಏಜ್ ಲಿಮಿಟ್? ಏಜು ಲಿಂಗ ಭೇದ ವಯೋಭೇದ ಯಾವುದೂ ಇಲ್ಲ, ಸಮಸ್ಯೆಗೆ ಅನುಗುಣವಾಗಿ ಮಾಡ್ತಕ್ಕಂಥದ್ದನ್ನು ಮಾಡ್ಬೋದು, ಜೊತೆಗೆ ಕಾಯಿಲೆಗೆ ಅನುಗುಣವಾಗಿ ಅಥವಾ ಸಮಸ್ಯೆ ಅಂದರೆ ಅದೇ ಕಾಯಿಲೆಗೆ ಅನುಗುಣವಾಗಿ ಅಥವಾ ಸರಳವಾಗಿ ಪ್ರತಿನಿತ್ಯ ಮಾಡುವಂಥ ಅಭ್ಯಾಸವನ್ನು ಮಾಡ್ತಕ್ಕಂಥ ಕೆಲವು ಮುದ್ರೆಗಳಿದ್ದಾವೆ, ಅದನ್ನು ಸಹ ಅಭ್ಯಾಸ ಮಾಡ್ಬೋದು, ತಪ್ಪೇನಿಲ್ಲ. ಕೊನೆಯದಾಗಿ ಕಾರ್ಯಕ್ರಮ ಮುಗಿಯೋ ಮೊದಲು ನಮಗೆ ಏನು ಟಿಪ್ಸ್ ಹೇಳ್ತೀರಾ ಗುರುಜಿಯವರೇ? ಯಾವುದ್ರ ಬಗ್ಗೆ ಬೇಕಮ್ಮ? ಈಗ ಎಲ್ಲ ಕಡೆ ಎಕ್ಸಾಮ್ 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 ಟೆನ್ಷನ್ ನಡೀತಾ ಇದೆ, ತಂದೆ ತಾಯಿಗಳಿಗೂ ಒತ್ತಡ, ಮಕ್ಕಳಿಗೂ ಒತ್ತಡ, ಮೈಗ್ರೇನ್ ಬಗ್ಗೆನೇ ಹೇಳಿಬಿಡಿ. ಮೈಗ್ರೇನ್ ಬಗ್ಗೆ ಇವಾಗಲೇ ತಿಳಿಸಿದ ಹಾಗೆ ಲಿಂಗ ಮುದ್ರೆಯನ್ನು ಸಹ ನೀವು ಮಾಡ್ಬೋದು. ಲಿಂಗ ಮುದ್ರೆಯು ಸಹ ತುಂಬ ಚೆನ್ನಾಗಿ ಮೈಗ್ರೇನ್ಗೆ ಮತ್ತು ತಲೆನೋವಿಗೆ ಎರಡಕ್ಕೂ ಸಹ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದರ ಜೊತೆಗೆ ಇಲ್ಲಿ ಈ ಪಾಯಿಂಟ್ ಹುಬ್ಬಿಂದ ಇಲ್ಲಿಗೆ ಬಂದಾಗ ಈ ಮೂಳೆ ಕೊನೆಯಾಗುತ್ತಲ್ಲ, ಈ ಪಾಯಿಂಟ ಸ್ವಲ್ಪ ಮೆತ್ತಗಿರ್ತಕ್ಕಂಥ ಒಂದು ಭಾಗ ಇದೆ, ಈ ಭಾಗವನ್ನು ಒಂದು ಬೆರಳಿಂದ ಸ್ವಲ್ಪ ಒತ್ತಡ ಕೊಟ್ಟು ರೊಟೇಷನ್ ಕೊಡಬೇಕು. ಒಂದು ಇಪ್ಪತ್ತಿಪ್ಪತ್ತೈದು ಸರಿ ಕಣ್ಣು ಮುಚ್ಚಿಕೊಂಡು ಆ ಒಂದು ಸ್ಪರ್ಶವನ್ನು ಆಗ್ತಾ ಇರ್ತಕ್ಕಂಥ ಒತ್ತಡವನ್ನು ಅನುಭವಿಸ್ಬೇಕು. ಮತ್ತು ಆ್ಯಂಟಿಕ್ಲಾಕ್ ವೈಸ್ ಮಾಡಿ, ಆ ಥರ ಮಾಡಿ ಬಿಟ್ಬಿಡಿ. ಅಲ್ಲಿ ಆಗ್ತಾ ಇರ್ತಕ್ಕಂಥ ಆಂತರಿಕ ಕಂಪನವನ್ನು ಸೂಕ್ಷ್ಮವಾಗಿ ಮಾನಸಿಕವಾಗಿ ಗಮನಿಸುವಂಥ ಕೆಲಸವನ್ನು ಮಾಡಿ, ದೀರ್ಘವಾಗಿ 15-20 ಸರಿ ಉಸಿರಾಟವನ್ನು ಮಾಡಿ. ದೀರ್ಘವಾಗಿ ಉಸಿರು ತಗೊಳ್ಳೋದು, ದೀರ್ಘವಾಗಿ ಉಸಿರು ಬಿಡೋದು. ಎಲ್ಲಿ? ಮನೆ ಒಳಗಡೆ ಬಾಗಿಲಾಕೊಂಬಿಟ್ಟು ಕೂತ್ಕೊಂಡಲ್ಲ, ಸ್ವಲ್ಪ ಸ್ವಚ್ಛವಾಗಿರ್ತಕ್ಕಂಥ ಜಾಗಕ್ಕೆ ಹೊರಗಡೆ ಬಂದು ನ್ಯಾಚುರಲ್ ಆಗಿರ್ತಕ್ಕಂತಹ ಗಾಳಿಯನ್ನು ದೀರ್ಘವಾಗಿ ತಗೊಂಡು ದೀರ್ಘವಾಗಿ ಬಿಡಿ 20 ಸರಿ. %50 ಮೈಗ್ರೇನು ತಲೆನೋವು ಆ ಕ್ಷಣನೇ ಕಡಿಮೆ ಆಗುತ್ತೆ. ಇಲ್ಲಿವರೆಗೂ ನೀವು ನಮಗೆ ನಾನಾ ರೀತಿಯ ಮುದ್ರೆಗಳು ಮತ್ತು ಮೈಗ್ರೇನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ, ಅದಕ್ಕೆ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ. ನೋಡಿದ್ರಲ್ಲ ಇದುವರೆಗೂ ನೀವು ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಗುರುಜಿಯವರು ನಮಗೆ ಎಷ್ಟೊಂದು ವಿಷಯಗಳನ್ನೆಲ್ಲ ಆರೋಗ್ಯದ ಬಗ್ಗೆ ತಿಳಿದುಕೊಟ್ರು. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನೂ ಹೆಚ್ಚಿನ ಮುದ್ರೆಗಳ ಬಗ್ಗೆ ತಿಳ್ಕೊಳ್ಳೋಣ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು, ಶರಣು ಶರಣಾರ್ಥಿ. ಶ್ರೀಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು. ಓಂ ಸೇವಾ ಕೇಂದ್ರ, ವಿಳಾಸ ಓಂ ಸೇವಾ ಕೇಂದ್ರ, No. 83, 3A Main, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹೀರೋಹಳ್ಳಿ ಮುಖ್ಯ ರಸ್ತೆ, ವಿಶ್ವನಿಧಂ ಪೋಸ್ಟ್, ಬೆಂಗಳೂರು 560091. ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802323455. ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ @gmail.com. ವೆಬ್ಸೈಟ್ ವಿಳಾಸ www.omsevakendra.org.